ಮತ್ತದು ಒಂದು ಹಂತ ಮೀರಿ ಹೋದಾಗ ನೀವು ನಿಮ್ಮದೇ ಯೋಚನೆಗಳಲ್ಲಿ ಪೂರ್ತಿ ಬಂಧಿಯಾಗಿರ್ತೀರ. 90% ಮನುಷ್ಯರು ನರಳತಿರೋದು ಇದನ್ನೇ. ಇದನ್ನ ನಾಸೆ ಮತ್ತು ಆಶೀರ್ವಾದ. ನೀವು ನಿಮ್ಮ ಮನಸ್ಸಿನ ಬಂಧನದಿಂದ ಹೊರಕ್ಕೆ ಬರಲೇಬೇಕು ಮತ್ತು ಸೃಷ್ಟಿಯ ಸೌಂದರ್ಯ ಸವಿಬೇಕು. ಆಲಸ್ಯ ಬರೋದು ಊಟ ಅಥವಾ ಯೋಚನೆಗಳ ಅತಿಯಾದ ಸೇವನೆಯಿಂದ. ನೀವು ಅಂದ್ಕೋಬಹುದು, ಜಾಸ್ತಿ ಯೋಚನೆ ಮಾಡಿದರೆ ಹೇಗಪ್ಪ ಆಲಸ್ಯ ಬರುತ್ತೆ ಅಂತ. ನಿಮ್ಮೆಲ್ರಿಗೂ ಗೊತ್ತು, ಅತಿಯಾದ ಆಹಾರ ಸೇವನೆಯಿಂದ ಖಂಡಿತ ಆಲಸ್ಯ ಬರುತ್ತೆ ಅಂತ. ನೀವು ಯೋಚನೆಗಳಲ್ಲೇ ಮುಳುಗಿ ಹೋಗಿದ್ರೆ ನಿಮಗೆ ಗೊತ್ತು, ನೀವು ಹಾಸಿಗೆ ಬಿಟ್ಟು ಹೇಳೋಕೆ ಇಷ್ಟಪಡಲ್ಲ. ಆಲೋಚನೆ ಮಾಡೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಿರೋದು ಅತಿಯಾದ ಚಿಂತನೆಗಳ ಬಗ್ಗೆ. ಅಂದ್ರೆ ಯೋಚನೆಗಳು ನಿರಂತರವಾಗಿ ಹರಿತಿರೋದು, ನಿಮ್ ಶ್ರಮ ಗಮನ ಮತ್ತೆ ಉದ್ದೇಶನೇ ಇಲ್ಲದೆ. ಒಮ್ಮೆ ಹೀಗಾದ್ರೆ ಸ್ವಾಭಾವಿಕವಾಗಿ ನೀವು ದೈಹಿಕ ಚಟುವಟಿಕೆನ ತಪ್ಪಿಸೋಕೆ ನೋಡ್ತೀರ, ಮತ್ತದು ಒಂದು ಹಂತ ಮೀರಿ ಹೋದಾಗ ನೀವು ನಿಮ್ಮದೇ ಯೋಚನೆಗಳಲ್ಲಿ ಪೂರ್ತಿ ಬಂಧಿಯಾಗಿರ್ತೀರ. ಅದನ್ನು ವರ್ಣಿಸೋದಕ್ಕೆ ವೈದ್ಯಕೀಯ ಪದ್ಧತಿಯಲ್ಲಿ ಏನೇನೋ ಹೆಸರುಗಳಿವೆ. ಆಹಾರ ಸೇವನೆ ಮತ್ತು ಕೊನೆಯಿಲ್ಲದ ಯೋಚನೆಗಳನ್ನು ಸ್ವಲ್ಪ ಹತೋಟಿಯಲ್ಲಿಡೋದು ತುಂಬಾ ಮುಖ್ಯ. ಪ್ರಜ್ಞಾಪೂರ್ವಕವಾಗಿ ಆಲೋಚಿಸೋದು ಮತ್ತು ಯಾವಾಗಲೂ ಯೋಚಿಸ್ತಾ ಅದರಲ್ಲೇ ಮುಳುಗಿ ಹೋಗೋದು, ಎರಡು ಬೇರೆ ಬೇರೆ. ಎಷ್ಟೋ ಜನರಿಗೆ ಈ ಸೂಕ್ಷ್ಮ ವ್ಯತ್ಯಾಸ ಗೋಚರವಾಗದೇ ಇರೋದು ದುರದೃಷ್ಟಕರ ಸತ್ಯ. ಮತ್ತೆ ಇದಕ್ಕಾಗಿ ಜನರು ಕೊಡ್ತಿರುವ ಬೆಲೆ ಅತ್ಯಂತ ದುಬಾರಿಯಾದದ್ದು. ನಿಮ್ಮ ಮನಸ್ಸಲ್ಲಿ ನೀವು ಮಾಡಿಕೊಳ್ಳುವ ನಿರ್ಣಯಗಳು ಅತಿ ಗಂಭೀರವಾಗಿ ನಿಮ್ಮ ಜೀವನಾನುಭವದ ಸಾಮರ್ಥ್ಯನ ತಡೆಯುತ್ತೆ. ನಿಮ್ಮ ನಿರ್ಣಯಗಳು ಬಲವಾದಷ್ಟು ಅದರ ಜೊತೆ ನಿಮ್ಮನ್ನ ಜಾಸ್ತಿ ಗುರುತಿಸಿಕೊಳ್ತೀರ. ನಿಮಗೆ ಮಾನಸಿಕ ಸತ್ಯವಾಗಿರೋದೇ ನಿಜ ಅನಿಸೋಕೆ ಶುರುವಾಗುತ್ತೆ. 90% ಮನುಷ್ಯರು ನರಳತಿರೋದು ಇದನ್ನೇ. ನಿಮ್ಮ ಮಾನಸಿಕ ನಾಟಕನ ನೀವು ನಿಜ ಅಂತ ತಪ್ಪು ತಿಳಿದಿದ್ದೀರ. ಇದು ನಿಮ್ಮ ನಾಟಕ, ನಿಮಗೆ ಹೇಗ್ ಬೇಕೋ ಹಾಗೆ ನೀವು ಆಡಬಹುದು. ನೀವು ಒಳ್ಳೆ ನಾಟಕದ ನಿರ್ದೇಶಕರಾಗಿದ್ರೆ ನಿಮಗೆ ಬೇಕಾದ ಹಾಗೆ ಅದನ್ನ ಮಾಡ್ಕೋಬಹುದು, ಇಲ್ಲದಿದ್ರೆ ಅದು ಅಡ್ಡಾದಿಡ್ಡಿಯಾಗಿ ಹೋಗ್ತಿರುತ್ತೆ. ಇದು ಅಸ್ತಿತ್ವದ ಸತ್ಯ. ಎಷ್ಟು ಸುಂದರವಾಗಿದೆ, ಆದರೆ ಎಷ್ಟೋ ಜನ ಅವರ ಮನಸ್ಸಿನಲ್ಲಿ ಜೀವಿಸ್ತಾರೆ, ಯಾಕಂದ್ರೆ ಅವರು ಬಲವಾದ ನಿರ್ಣಯಗಳನ್ನ ಮಾಡಿರ್ತಾರೆ. ಇದರಿಂದ ಅವರಿಗೆ ಅಲ್ಲಿ ಜೀವಿಸದೆ ಬೇರೆ ದಾರಿ ಇರಲ್ಲ. ಇದೇ ಸುಸಮಯ. ಈ ಭೂಮಿಯ ಮೇಲೆ ಬದುಕಿ ಸೃಷ್ಟಿಯ ಸೌಂದರ್ಯ ಮತ್ತೆ ಸೃಷ್ಟಿಕರ್ತನ ಉಪಸ್ಥಿತಿಯನ್ನು ಅನುಭವಿಸಿ. ಸೃಷ್ಟಿಯ ಪ್ರತಿ ಅಂಶವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಸೃಷ್ಟಿಯ ಮೂಲ ಅದರಲ್ಲಿರೋದನ್ನ ನೀವು ನೋಡ್ತೀರ. ಅದನ್ನೇ ನೀವು ಅನುಭವಿಸಬೇಕಿರೋದು. ಮಾನಸಿಕ ನಾಟಕ ನೀವು ಮಾಡಿಕೊಂಡಿರೋದು. ಇಲ್ಲಿ ನಡೆಯುತ್ತಿರೋ ಅಸ್ತಿತ್ವದ ನಾಟಕಕ್ಕೆ ಹೋಲಿಸಿದ್ರೆ ನಿಮ್ಮದು ತುಂಬಾ ಕುಬ್ಜವಾದದ್ದು. ಇದನ್ನ ಆನಂದಿಸೋ ಸಮಯ ಇದು. ಇದು ನನ್ನ ಆಸೆ ಮತ್ತು ಆಶೀರ್ವಾದ. ನೀವು ನಿಮ್ಮ ಮನಸ್ಸಿನ ಬಂಧನದಿಂದ ಹೊರಕ್ಕೆ ಬರಲೇಬೇಕು ಮತ್ತು ಸೃಷ್ಟಿಯ ಸೌಂದರ್ಯ ಸವಿಬೇಕು ಅಂತ. ನೀವು ಗಮನ ಕೊಡಬೇಕಾದ ಅತ್ಯಂತ ಮೂಲಭೂತ ಅಂಶ ಅಂದ್ರೆ ನೀವು ನಿರ್ಣಯಗಳನ್ನ ಮಾಡಿಟ್ಕೋಬಾರದು. ನೀವು ನಿರ್ಣಯ ಮಾಡಿಕೊಂಡಿಲ್ಲ ಅಂದ್ರೆ ನಿಮ್ಮ ಮನಸ್ಸಿನ ಬಾಗಿಲುಗಳು ಮುಚ್ಚಲ್ಲ.
ಬುದ್ಧಿಶಕ್ತಿಯ ಇತರ ಅಂಶಗಳನ್ನು ಕಡೆಗಣಿಸಿ ನೀವು ಬರೀ ನಿಮ್ಮ ಪಾಂಡಿತ್ಯವನ್ನ ಬಳಸಿದ್ರೆ ಜೀವನದ ಸಣ್ಣ ಪುಟ್ಟ ವಿಷಯಗಳಿಗೂ ನೀವು ಗೊಂದಲಗೊಳ್ತೀರಿ. ಯಾಕಂದ್ರೆ ಪಾಂಡಿತ್ಯ ಒಂದು ಕತ್ತರಿಸೋ ಸಾಧನ, ಅದು ಚಾಕು ತರಹ ನಿಮಗೆ ಕತ್ತರಿಸೋಕೆ ಒಂದು ಒಳ್ಳೆಯ ಸಾಧನ. ಆದರೆ ಚಾಕುವಿಂದ ಹೊಲಿಗೆ ಹಾಕೋಕೆ ಪ್ರಯತ್ನಿಸಿದ್ರೆ ನಿಮಗೆ ಚಿಂದಿನೇ ಸಿಗೋದು. ಇದನ್ನೇ ಬಹಳಷ್ಟು ಜನ ಈಗ ಅನುಭವಿಸ್ತಿರೋದು. ಹೊಲಿಗೆ ಹಾಕಿ ಜೊತೆಗೂಡಿಸೋಕೆ ಅವರು ಕತ್ತರಿಸುವ ಸಾಧನ ಬಳಸ್ತಿದ್ದಾರೆ. ನೀವು ಪ್ರಯತ್ನ ಪಟ್ಟಷ್ಟು ಮನುಷ್ಯರು ತಮ್ಮೊಳಗೆ ತುಂಡು ತುಂಡಾಗ್ತಾರೆ. ಒಂದು ಕಾಲದಲ್ಲಿ ಪ್ರಪಂಚನ ವಿಭಾಗ ಮಾಡಿದ್ರು, ಹೀಗೆ ಭಾಗ ಮಾಡ್ತಾ ಹೋದ್ರು. ನೀವು ನೋಡಿರ್ತೀರ, ಒಂದು ಕಾಲದಲ್ಲಿ ಜನ ಒಟ್ಟಿಗೆ ಬದುಕುತ್ತಿದ್ರು. ಭಾರತದಲ್ಲಿ ಒಂದು ಕುಟುಂಬದಲ್ಲಿ 400-500 ಜನಗಳಿರುತ್ತಿದ್ರು. ಅವರೆಲ್ಲ ಒಂದೇ ಮನೆಯಲ್ಲಿ ಒಟ್ಟಿಗೆ ವಾಸ ಮಾಡುತ್ತಿದ್ರು. ನಂತರ ನಿಧಾನವಾಗಿ ಅದು ಬರೀ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳಾಯ್ತು. ಈಗ ಅಜ್ಜ ಅಜ್ಜಿ ಹೊರೆಯಾದ್ರು, ಹಾಗಾಗಿ ಅವರನ್ನ ಬೇರೆ ಕಡೆ ಕಳಿಸಿದ್ವಿ. ಈಗ ಮಕ್ಕಳು ಹೊರೆಯಾದ್ರು, ಅವರನ್ನು ಬೇರೆ ಕಳಿಸಿದ್ವಿ. ನಿಧಾನವಾಗಿ ಗಂಡ ಹೆಂಡತಿ ಬೇರೆ ಬೇರೆ ಮನೆಗಳಲ್ಲಿದ್ದು ವಾರಾಂತ್ಯದಲ್ಲಿ ಭೇಟಿಯಾಗುತ್ತಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮೊಳಗೆ ನಿಮ್ಮನ್ನ ಅನೇಕ ವ್ಯಕ್ತಿಗಳಾಗಿ ವಿಭಾಗ ಮಾಡಿಕೊಂಡಿದ್ದೀರಾ. ಇದೇ ಸೀಳುವ ಕ್ರಿಯೆ. ನೀವು ಜೀವನದ ಪ್ರತಿ ಆಯಾಮದಲ್ಲೂ ಬರೀ ನಿಮ್ಮ ಪಾಂಡಿತ್ಯ ಬಳಸಿದ್ರೆ ನೀವು ಇಲ್ಲೇ ತಲುಪೋದು. ಒಂದಿನ ನೀವು ದ್ವಂದ್ವ ವ್ಯಕ್ತಿತ್ವದ ರೋಗಿ ಆಗ್ತೀರಾ. ಹೌದು, ಹಾಗಾಗಿ ಬುದ್ಧಿವಂತಿಕೆಯ ಬೇರೆ ಆಯಾಮಗಳು ನಿಮ್ಮಲ್ಲಿ ಜೀವಂತಿಕೆ ಪಡೆಯೋದು ಮುಖ್ಯ. ಬುದ್ಧಿವಂತಿಕೆಯ ಆ ಆಯಾಮಗಳಿಲ್ಲದೆ ಬದುಕಿದ್ರೆ ನಿಮ್ಮ ಹೃದಯ ಬಡಿಯಲ್ಲ, ನಿಮ್ಮ ಲಿವರ್ ಕಿಡ್ನಿ ಕೆಲಸ ಮಾಡಲ್ಲ. ಇದೆಲ್ಲ ಆಗಲ್ಲ, ಇದು ನಿಮ್ಮ ಪಾಂಡಿತ್ಯದಿಂದ ಮಾಡಕ್ಕಾಗಲ್ಲ. ಹೀಗಾಗಿ ನಿಮ್ಮಲ್ಲಿ ಬುದ್ಧಿವಂತಿಕೆಯ ಆಯಾಮಗಳಿವೆ, ಅವನ್ನು ಅನ್ವೇಷಿಸಿ ನಿಮ್ಮ ಜೀವಂತ ಪ್ರಜ್ಞೆಗೆ ತಂದುಕೊಳ್ಳಿ.